ಅನ್ಬಾಕ್ಸಿಂಗ್ ಅಂತಂದ್ರೆ ಯಾವಾಗಲೂ ಏನೋ ಒಂಥರ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ವಾ. ಎಸ್ಪೆಷಲಿ ನಮ್ಮಂತ ಎಂಥೂಸಿಯಾಸ್ಟ್ಗೆ ಈ ಬಾಕ್ಸ್ ಅಲ್ಲಿ ವೀಲ್ಸ್ ಇದೆ ಅಂತಂದ್ರೆ ಆ ಎಕ್ಸೈಟ್ಮೆಂಟ್ ಇನ್ನ ಜಾಸ್ತಿನೇ ಇರುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ರೆ ಕನ್ನಡ ಡ್ರೈವ್ ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ಅಂಡ್ ಇವತ್ತು ನಮ್ಮ ಮುಂದೆ ಇರುವುದು ಫೈರ್ ಫಾಕ್ಸ್ ನ ಒಂದು ಬಾಕ್ಸ್. ನೀವೊಬ್ರು ಸೈಕಲ್ ಎಂಥೂಸಿಯಾಸ್ಟ್ ಆಗಿದ್ರೆ ಈ ಒಂದು ಬ್ರ್ಯಾಂಡ್ ನಿಮ್ಗೆ 100% ಚೆನ್ನಾಗಿ ಗೊತ್ತಿರುತ್ತೆ. ಫೈರ್ ಫಾಕ್ಸ್ ಅವರು ಈಗಾಗಲೇ ಹಲವಾರು ಸೈಕಲ್ ಗಳನ್ನ ಬಹಳಷ್ಟು ಜನಕ್ಕೆ ಈಗ ಸೇಲ್ ಮಾಡಿದ್ದಾರೆ. ಅದು ಅಲ್ಲದೇನೆ ಈ ಒಂದು ಫೈರ್ ಫಾಕ್ಸ್ ಬ್ರ್ಯಾಂಡ್ ಏನಿದೆ, ನಮ್ಮ ಹೀರೋ ಸೈಕಲ್ ಏನಿದೆ ಇಂಡಿಯನ್ ಬ್ರ್ಯಾಂಡ್, ಅವರ ಒಂದು ನೇತೃತ್ವದಲ್ಲಿ ಈ ಸೇಲ್ಗಳಾಗ್ತಿರೋದು. ಈ ಸೈಕಲ್ ಯಾವುದು ಮತ್ತೆ ಇದೊಂದು ರೋಡ್ ಗೋಯಿಂಗ್ ಸೈಕಲ್ ಇಲ್ಲಾಂತಂದ್ರೆ ಒಂದು ಆಫ್ ರೋಡ್ ಸೈಕಲ್ ಅಂತ ನೋಡೋಣ. ಅದು ಯಾವ ತರ ನೋಡೋದು ಅಂತಂದ್ರೆ ಬನ್ನಿ ಅನ್ಬಾಕ್ಸಿಂಗ್ ನ ಶುರು ಮಾಡೋಣ. ಸೈಕಲ್ ನ ಅನ್ಬಾಕ್ಸ್ ಮಾಡಿದಾಗಿದೆ, ನಾವು ಹೊರಗಡೆ ಬಂದಿದ್ ಕೂಡ ಆಗಿದೆ. ಏನು ಹೊರಗಡೆ ಬಂದಿದ್ದೀವಿ ಅಂದ್ರೆ, ಈ ಸೈಕಲ್ ನೀವೇನ್ ನೋಡ್ತಾ ಇದ್ರ, ಇದು ಒಂದು ಮೌಂಟೇನ್ ಬೈಕ್. ಅಂಡ್ ಈ ಮಾಡೆಲ್ ಹೆಸರು ಬ್ಯಾಡ್ ಆಟಿಟ್ಯೂಡ್ 10. ಸೊ ಹೇಗೆ ಈ ಸೈಕಲ್ ನಲ್ಲಿ 10 ನ ಮಾರ್ಕ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ರೋಮನ್ ನ್ಯೂಮರಲ್ ಆಗಿ ಎಕ್ಸ್ ನ ಕೊಟ್ಟಿದ್ದಾರೆ, ವಿಚ್ ಇಸ್ 10 ಅಂತ. ಸೊ ಈ ಒಂದು ಸೈಕಲ್ ನೀವೇನ್ ನೋಡ್ತಾ ಇದ್ರ, ಇದು 15,800 ರುಪೀಸ್ಗೆ ನಿಮ್ಗೆ ಅವೈಲೇಬಲ್ ಇದೆ ಈ ಸೈಕಲ್. ಮತ್ತೆ ಈ ಒಂದು ಕಲರ್ ಏನ್ ನೋಡ್ತಾ ಇದ್ರ, ದಿಸ್ ಅ ಸಿಂಗಲ್ ಕಲರ್ ಅವೈಲೇಬಲ್. ಈ ಕಲರ್ ನ ಆಕ್ಚುಲಿ ಫೈರ್ ಫಾಕ್ಸ್ ಅವರು ಗ್ರೀನ್ ಅಂತ ಕರಿತಾ ಇದ್ದಾರೆ, ಬಟ್ ನಿಮ್ಗೆ ಇಲ್ಲಿ ಹಲವಾರು ಶೇಡ್ಸ್ ಆಫ್ ಕಲರ್ ನ ನೋಡಕ್ ಸಿಗ್ತಾ ಇದೆ. ಒಂದು ಗ್ರೀನ್ ಆಗಿರ್ಬೋದು, ಗ್ರೀನ್ ಜೊತೆ ಒಂದು ಗ್ರಫಿಟಿ ಟೈಪ್ ಬ್ಲ್ಯಾಕ್ ಆಗಿರ್ಬೋದು, ಮತ್ತೆ ಇದರಲ್ಲಿ ಮಾಡೆಲ್ ನ ನೇಮ್ ಹೆಂಗ್ ಬರ್ತಿದ್ದಾರೆ ಅಂತಂದ್ರೆ, ಅದು ಕೂಡ ಒಂದು ಗ್ರಫಿಟಿ ಟೈಪ್, ಒಂದು ಫಂಕಿ ಲುಕಿಂಗ್ ಟೈಪ್ ಫಾಂಟ್ ನ ಯೂಸ್ ಮಾಡಿದ್ದಾರೆ, ಅದ್ರ ಜೊತೆ ವೈಟ್ ಬ್ಯಾಕ್ ಗ್ರೌಂಡ್ ಕೂಡ ಕೊಟ್ಟಿದ್ದಾರೆ. ಓವರ್ ಆಲ್ ಈ ಒಂದು ಸೈಕಲ್ ನ ಕಲರ್ ನನಗಂತೂ ಸಖತ್ ಇಷ್ಟ ಆಯ್ತು. ಆಕ್ಚುಲಿ ನೀವು ನೇಚರ್ ಅಮಾಂಗ್ ಇತ್ತು ಅಂತಂದ್ರೆ, ಎಲ್ಲ ಒಂದ್ ಸ್ವಲ್ಪ ಮೌಂಟೇನ್ ಬೈಕಿಂಗ್ ಮಾಡ್ತಿತ್ತು ಅಂತಂದ್ರೆ, ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ಈ ಸೈಕಲ್ ಆ ಕಲರ್ ಅಲ್ಲಿ. ಸೊ ಅದಕ್ಕೋಸ್ಕರ ನನಗಂತೂ ಸಖತ್ ಇಷ್ಟ ಆಯ್ತು. ನಿಮಗೆ ಏನನ್ಸ್ತು ಈ ಕಲರ್ ನೋಡಿ ಅಂತಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಮುಂದೆ ಈ ಒಂದು ಸೈಕಲ್ ನ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಸ್ಟಾರ್ಟಿಂಗ್ ವಿತ್ ಇದರ ಫ್ರೇಮ್. ಸೊ ಈ ಒಂದು ಫ್ರೇಮ್ ಗೆ ನಿಮ್ಗೆ 18 inch ಅಂತ ಮೆಷರ್ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಈ ಒಂದು ಸ್ಟೆಮ್ ಏನಿದೆ ಅಲ್ಲಿಂದ ಪೆಡಲ್ ಕೆಳಗಡೆ ತನಕ ನಿಮ್ಗೆ ಎಷ್ಟು ಸೈಜ್ ಬರುತ್ತೆ, ಆ ಒಂದು ಸೈಜ್ ನಿಂದ ಸೈಕಲ್ ಗಳನ್ನ ಮೆಷರ್ ಮಾಡ್ತಾರೆ. ಸೊ ಇದು ಒಂದು 18 inch ಫ್ರೇಮ್ ಇರುವಂತಹ ಸೈಕಲ್. ಅದ್ರ ಜೊತೆಗೆ ಇನ್ನ ವೀಲ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನಿಮ್ಗೆ ಹಿಂದೆ ಮತ್ತೆ ಮುಂದೆ 29 inch ಅಲಾಯ್ ರಿಮ್ಸ್ ಸಿಗ್ತಾ ಇದೆ, ಅದ್ರ ಜೊತೆ ಸ್ಟೀಲ್ ಸ್ಪೋಕ್ಸ್ ಇದೆ, ಮತ್ತೆ ಅದಕ್ಕೆ ಒಂದು ನಾಬಿ ಟೈರ್ಸ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಮೇಡ್ ಇನ್ ಶ್ರೀಲಂಕಾ ಇದೆ ಟೈರ್ಸ್. ಯಾಕೆ ಅಂತಂದ್ರೆ, ಈ ಒಂದು ಪ್ರಾಡಕ್ಟ್ ನೀವೇನು ನೋಡ್ತಾ ಇದ್ದೀರಾ, ಇದೊಂದು ಗ್ಲೋಬಲ್ ಪ್ರಾಡಕ್ಟ್. ಇಂಡಿಯಾನಲ್ಲ ಬಹಳಷ್ಟು ಹಲವಾರು ಕಡೆ ನಿಮಗೆ ಒಂದು ಹಲವಾರು ದೇಶಗಳಲ್ಲಿ ಈ ಒಂದು ಸೈಕಲ್ ನ ಸೇಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಮಾಡೆಲ್ ಏನಿದೆ, ಬ್ಯಾಡ್ ಆಟಿಟ್ಯೂಡ್ 10, ಇದು ಫೈರ್ ಫಾಕ್ಸ್ ಸೈಕಲ್ಸ್ ನ ಒಂದು ಬೆಸ್ಟ್ ಸೆಲ್ಲಿಂಗ್ ಮಾಡೆಲ್. ಸೊ ಅದರಿಂದ ನಿಮಗೆ ಹಲವಾರು ಒಳ್ಳೆ ಕಾಂಪೊನೆಂಟ್ಸ್ ಗಳು ಈ ಸೈಕಲ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಪ್ರೈಸ್ ತಕ್ಕಂತೆ ಕಾಂಪೊನೆಂಟ್ಸ್ ಗಳು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನ ಮುಂದೆ ಹೋಗ್ತಾ ಸೀಟ್ ಬಗ್ಗೆ ಮಾತಾಡೋಣ. ಸೀಟ್ ಅಲ್ಲಿ ನಿಮ್ಗೆ ತುಂಬಾ ನ್ಯಾರೋ ಸೀಟ್ ಅಂತ ಅನ್ಬೋದು, ಬಟ್ ವೈಡ್ ಅಂದ್ರೆ ಲಾಂಗ್ ಸೀಟ್ ಇದೆ, ನಿಮ್ಗೆ ಆರಾಮಾಗಿ ಆಕ್ಚುಲಿ ರೆಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನ ಹ್ಯಾಂಡಲ್ ಬಾರ್ ಬಗ್ಗೆ ಮಾತಾಡ್ತಾ, ನಿಮ್ಗೆ ಒಂದು ಸಿಂಗಲ್ ಪೀಸ್ ಫೇರ್ಲಿ ಸಿಂಪಲ್ ಹ್ಯಾಂಡಲ್ ಬಾರ್ ಇದೆ, ಆಪರೇಟ್ ಆಗಿ ಕೂರ್ತೀರಾ. ಅದ್ರ ಜೊತೆಗೆ ಇದ್ರ ಮೇಲೆ ಹಲವಾರು ಕಾಂಪೊನೆಂಟ್ಸ್ ಏನಿದೆ ಸೈಕಲ್ದು ಆಪರೇಟಿಂಗ್ ಕಾಂಪೊನೆಂಟ್ಸ್, ಅದು ಕೂಡ ಹೊಂದಿದೆ. ಮೊದಲನೇದಾಗಿ ಒಂದು ಲೆಫ್ಟ್ ಇಂದ ರೈಟ್ ಗೆ ಶುರು ಮಾಡ್ತೀನಿ. ಹಾಗೆ ನಿಮ್ಗೆ ಬ್ರೇಕ್ ಲಿವರ್ಸ್ ಇದೆ ಎರಡು ಕಡೆ, ದೀಸ್ ಆರ್ ಹಾರ್ಡ್ ಪ್ಲಾಸ್ಟಿಕ್ ಯೂನಿಟ್ಸ್. ಅದ್ರ ಜೊತೆ ನಿಮ್ಗೆ ಪಕ್ಕದಲ್ಲಿ ಎರಡೂ ಸೈಡ್ ಗೇರ್ಸ್ ಇದೆ. ಸೊ ಏನಕ್ಕೆ ಎರಡೂ ಸೈಡ್ ಗೇರ್ಸ್ ಇದೆ ಅಂತಂದ್ರೆ, ನಿಮ್ಗೆ ಮುಂದೆ ಒಂದು ಫ್ರಂಟ್ ಸ್ಪ್ರಾಕೆಟ್ ಏನಿದೆ ಅಲ್ಲಿ ಕೂಡ ನಿಮ್ಗೆ 3 gears ಇದೆ, ರೇರ್ ಅಲ್ಲಿ ಕೂಡ ನಿಮ್ಗೆ 7 gears ಇದೆ. ಸೊ ಇದರಿಂದ 7 × 3 = 21. ಸೊ 21 ಡಿಫ್ರೆಂಟ್ ರೇಷಿಯೋಸ್ ಈ ಸೈಕಲ್ ಅಲ್ಲಿ ಇದೆ ನಿಮ್ಗೆ. ಸೊ 21 ಡಿಫ್ರೆಂಟ್ ಟೈಪ್ಸ್ ಆಫ್ ರೇಷಿಯೋಸ್ ನಿಂದ ನೀವು ಒಂದು ಅಪ್ಪರ್ ಟೆರೇನ್ ಇರ್ಬೋದು, ಇಲ್ಲ ಲೋ ಟೆರೇನ್ ಇರ್ಬೋದು, ಇಲ್ಲ ನಾರ್ಮಲ್ ಟೆರೇನ್, ನಿಮ್ ತಕ್ಕಂತೆ ಒಂದು ಚೈನ್ ನ ಟೈಟ್ನೆಸ್ ನ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಈ ಸೈಕ್ಲಿಂಗ್ ನ ಮಾಡ್ಬೋದು ಈ ಸೈಕಲ್ ಅಲ್ಲಿ. ಅದ್ರ ಜೊತೆಗೆ ನಿಮ್ಗೆ ಒಂದು ಫ್ರಂಟ್ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ, ವೈಟ್ ರಿಫ್ಲೆಕ್ಟರ್. ಅಂಡ್ ಒಂದು ಗ್ರಿಪ್ಸ್ ಏನಿದೆ ಈ ಸೈಕಲ್ದು, ನನಗಂತೂ ಸಖತ್ ಇಷ್ಟ ಆಯ್ತು. ತುಂಬಾ ಗ್ರಿಪಿ ಆಗಿದೆ ಅಂಡ್ ಹಿಡ್ಕೊಳಕ್ ತುಂಬಾ ಚೆನ್ನಾಗಿದೆ.
ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಮೆಕ್ಯಾನಿಕಲ್ಸ್ ಬಗ್ಗೆ ಮಾತಾಡೋಣ. ಹ್ಯಾಂಡಲ್ ಬಾರ್ನಿಂದ ಸ್ವಲ್ಪ ಕೆಳಗಡೆ ನೋಡ್ತು ಅಂತಂದ್ರೆ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ನೋಡಕ್ಕೆ ಸಿಗುತ್ತೆ. ಇದೊಂದು ಟೆಲಿಸ್ಕೋಪಿಕ್ ಫೋಕ್. ಡೆಫಿನೆಟ್ಲಿ ನಿಮಗೆ ಯಾವುದೇ ಸಸ್ಪೆನ್ಷನ್ ಇಲ್ಲದೇ ಇರೋದಕ್ಕಿಂತ ಈ ಒಂದು ಫ್ರಂಟ್ ಫೋಕ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಫ್ರಂಟ್ ವೀಲ್ ಆಕ್ಚುಲಿ ಏನು ನೋಡ್ತಾ ಇದ್ದೀರಾ ಅದೊಂದು ಹೇಳೋದು ಮರ್ತೋದೆ. ಆಕ್ಚುಲಿ ನಿಮಗೆ ಇದೊಂದು ಈಸಿ ರಿಮೂವಿಂಗ್ ವೀಲ್ ಫ್ರಂಟ್ ವೀಲು. ಸೊ ನಿಮಗೆ ಒಂದು ಕ್ಲ್ಯಾಂಪ್ ಓಪನ್ ಮಾಡಿದ ತಕ್ಷಣ ಆರಾಮಾಗಿ ಆಚೆ ತೊಗೊಳ್ಬೋದು ಈ ವೀಲ್ನ. ಅದ್ರ ಜೊತೆಗೆ ಈ ಒಂದು ಸೈಕಲ್ಗೆ ಎರಡು ಕಡೆ ಡಿಸ್ಕ್ ಬ್ರೇಕ್ಸ್ ಇದೆ. ಸೊ ನಿಮಗೆ ಮುಂದೆ ಪೆಟಲ್ ಆ್ಯಂಡ್ ಹಿಂದೆ ಪೆಟಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈ ಡಿಸ್ಕ್ ಬ್ರೇಕ್ನ ಸೈಜ್ ಅರೌಂಡ್ 80-100 mm ಇರ್ಬೋದು. ಸೊ ಅದಾದ ನಂತರ ಈ ಸೈಕಲ್ನ ಒಂದು ಮೇನ್ ಪಾರ್ಟ್ ಬಗ್ಗೆ ಮಾತಾಡೋಣ. ಅದು ಇದರ ಗೇರಿಂಗ್ ಸಿಸ್ಟಮ್. ಸೊ ನಿಮಗೆ ಈ ಗೇರ್ ಏನಿದೆ ಅದು ಮೈಕ್ರೋಶಿಫ್ಟ್ ಅನ್ನೋ ಒಂದು ಕಂಪ್ನಿ ಏನಿದೆ ಅದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಮೈಕ್ರೋಶಿಫ್ಟ್ ಕಂಪ್ನಿ ನಿಮಗೆ 1999 ಈ ಗೇರ್ಗಳನ್ನ ಅವರು ಉತ್ಪಾದಿಸ್ತಾ ಬರ್ತಾ ಇದ್ದಾರೆ. ಈ ಒಂದು ಸೈಕಲಲ್ಲಿ ನಿಮಗೆ ಅವರು ಒಂದು ಬೆಸ್ಟ್ ಗೇರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಶಿಫ್ಟ್ ಮಾಡ್ತಿರ್ಬೇಕು ಅಂತಂದರೆ ಈ ಒಂದು ಶಿಫ್ಟರಲ್ಲಿ ಎರಡು ತಮ್ ಶಿಫ್ಟರ್ ಅಪ್ ಆ್ಯಂಡ್ ಡೌನ್ ಶಿಫ್ಟ್, ನಿಮ್ಗೆ ಯಾವುದೇ ಥರದ ತೊಂದರೆ ಆಗಲ್ಲ, ಈಸಿಯಾಗಿ ಶಿಫ್ಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಹಲವಾರು ಪಾಯಿಂಟ್ಸ್ಗಳು ಮೆನ್ಷನ್ ಮಾಡಬೇಕು ಅಂತಂದರೆ ಇದಕ್ಕೆ ಒಳ್ಳೆ ಪೆಡಲ್ ಗ್ರಿಪಿ ಪೆಡಲ್ ಕೊಟ್ಟಿದ್ದಾರೆ ಮತ್ತು ಒಂದು ಸೈಡ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಆ ಸೈಡ್ ಸ್ಟ್ಯಾಂಡ್ಗೆ ಒಂದು ಲಾಕ್ ಕೂಡ ಇದೆ ಸೆಕ್ಯೂರ್ ಮಾಡೋದಕ್ಕೆ, ಸೊ ದಟ್ ಸ್ಟ್ಯಾಂಡ್ ಈಸಿಯಾಗಿ ಬರದೇ ಇರಲಿ ಅನ್ನೋ ಥರ. ಅದ್ರ ಜೊತೆಗೆ ಕೊನೆಯದಾಗಿ ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ ಸಿಗೋದು ಈ ಸೈಕಲಲ್ಲಿ ಅಂತಂದರೆ ಇದರ ಸೀಟ್ ಅಡ್ಜಸ್ಟ್ಮೆಂಟ್. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಲಿವರ್ ಓಪನ್ ಮಾಡಿ ಹೈಟ್ನ ನಿಮ್ಮ ತಕ್ಕಂತೆ ಈ ಒಂದು ಸೈಕಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಅದ್ರ ಜೊತೆಗೆ ಈ ಸೈಕಲ್ಗೆ ನಾನಾಗಲೇ ಹೇಳ್ದಂಗೆ ಹಲವಾರು ರೀತಿ ಆಕ್ಸೆಸರೈಸ್ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಆ್ಯಕ್ಚುಲಿ ಫ್ರೇಮ್ ಕೆಳಗಡೆ ನೋಡ್ದಂಗೆ ನಿಮಗೆ ಬಾಟಲ್ ಹೋಲ್ಡರ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಬಟ್ ಬಾಟಲ್ ಹೋಲ್ಡರ್ ಕೊಟ್ಟಿಲ್ಲ. ಅದೊಂದು ಬಾಟಲ್ ಹೋಲ್ಡರ್ ನೀವು ಇವರ ವೆಬ್ಸೈಟ್ ಆಕ್ಸೆಸರೀಸ್ನಿಂದ ಚೂಸ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಡಿರೇಲಿಯರ್ ಏನಿದೆ ಅಂದರೆ ಗೇರ್ ಶಿಫ್ಟ್ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ ಡಿರೇಲಿಯರ್, ಅದಕ್ಕೆ ನಿಮಗೆ ಒಂದು ಪ್ರೊಟೆಕ್ಷನ್ ಬರುತ್ತೆ. ಆ ಪ್ರೊಟೆಕ್ಷನ್ನ ಕೂಡ ನೀವು ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಇದಕ್ಕೆ ಏನು ಒಂದು ಬೆಲ್ ಬೇಕಾಗುತ್ತೆ ನಿಮ್ಮ ಓಡಿಸ್ತಿರ್ಬೇಕಾದ್ರೆ ಪೆಡೆಸ್ಟ್ರಿಯನ್ಸ್, ಇಲ್ಲ ಒಂದು ಟ್ರಾಫಿಕ್ಗೆ ವಾರ್ನ್ ಮಾಡೋದಕ್ಕೆ, ಅದನ್ನು ಕೂಡ ನೀವು ಆಮೇಲೆ ಆಕ್ಸೆಸರೈಸ್ ಮಾಡ್ಕೊಳ್ಬೋದು. ಸೊ ಇನ್ನೂ ಒಂದು ಸೇಫ್ಟಿ ಬಗ್ಗೆ ಮಾತಾಡ್ತಾ ನೀವು ರೋಡಲ್ಲಿ ಈ ಸೈಕಲ್ನ ಓಡಿಸ್ತಿರ್ಬೇಕು ಅಂತಂದರೆ ರಿಫ್ಲೆಕ್ಟರ್ ಬಗ್ಗೆ ಮಾತಾಡೋಣ. ನಿಮಗೆ ಹಲವಾರು ರಿಫ್ಲೆಕ್ಟರ್ಗಳು ಈ ಸೈಕಲಲ್ಲಿ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ಮುಂದೆ ಒಂದು ರಿಫ್ಲೆಕ್ಟರ್ ಸಿಗುತ್ತೆ, ಮತ್ತು ಹಿಂದೆ ಸೀಟ್ ಕೆಳಗಡೆ ಕೂಡ ನಿಮಗೆ ಒಂದು ರಿಫ್ಲೆಕ್ಟರ್ ಇದೆ. ಮತ್ತು ಇನ್ನು ಸೈಕಲ್ಗಳಲ್ಲಿ ನಿಮಗೆ ವೀಲಲ್ಲಿ ಎರಡು ರಿಫ್ಲೆಕ್ಟರ್ ಸಿಗುತ್ತೆ, ಎರಡು ವೀಲಲ್ಲಿ. ಮತ್ತು ಪೆಡಲ್ ಮೇಲೆ ಕೂಡ ನಿಮಗೆ ಎರಡು ರಿಫ್ಲೆಕ್ಟರ್ ಇದೆ. ಸೊ ಮುಂದೆ ಹಿಂದೆ ಎರಡು ಇರೋದ್ರಿಂದ ಸೊ ನೀವು ಪೆಡಲ್ ಮಾಡ್ತಿರ್ಬೇಕಾದ್ರೆ ಕೂಡ ನೀಟಾಗಿ ವಿಸಿಬಲ್ ಆಗಿರ್ತೀರ ರೋಡಲ್ಲಿ ಡಾರ್ಕ್ ಕಂಡೀಷನ್ಸಲ್ಲಿ. ಸೊ ಇದು ನಮ್ಮ ಫೈರ್ಫಾಕ್ಸ್ ಬ್ಯಾಡ್ ಆ್ಯಟಿಟ್ಯೂಡ್ 10 ಫಸ್ಟ್ ಇಂಪ್ರೆಷನ್ಸ್. ನಿಮಗೆ ಈ ಸೈಕಲ್ನ ನೋಡಾದ್ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಅಕಸ್ಮಾತ್ ಏನೋ ಒಂದು ಡೀಟೇಲ್ಸ್ ಬೇಕಾಗಿದ್ದರೆ ಈ ಸೈಕಲ್ ಬಗ್ಗೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಈ ಸೈಕಲ್ ಬಗ್ಗೆ ಕ್ವೆಶನ್ಸ್ ಏನಾರು ಇತ್ತು ಅಂತಂದರೆ ನಮ್ಮ ಕನ್ನಡ ಡ್ರೈವ್ ಸ್ಪಾರ್ಕ್ ಇನ್ಸ್ಟಾಗ್ರಾಮ್ ಚಾನಲ್ ಏನಿದೆ ಅಲ್ಲಿ ಕೂಡ ಈ ಒಂದು ಕ್ವೆಶನ್ಸ್ನ ಪೋಸ್ಟ್ ಮಾಡ್ಬೋದು, ನಾವು ರಿಪ್ಲೈ ಮಾಡ್ತೀವಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಫಾರ್ ಕನ್ನಡ ಡ್ರೈವ್ ಸ್ಪಾರ್ಕ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.